ಹಲೋ, ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಗ್ರಾಮ ಪಂಚಾಯತ್ ಚುನಾವಣೆಗಳು ಮತದಾನ ಕೇಂದ್ರದಲ್ಲಿ ಉಪಯೋಗಿಸುವ ಪ್ರಮಾಣ ಪತ್ರಗಳ ಮತ್ತು ನಮೂನೆಗಳ ಪುಸ್ತಕ, ಮತಪಟ್ಟಿಗೆ ಬಳಸುವ ಮತದಾನ ಕೇಂದ್ರದಲ್ಲಿ ಮಾತ್ರ ಅಂತಕ್ಕಂಥ ಒಂದು ವಿಶೇಷವಾದ ವರದಿ ನಿಮಗೆ ತಿಳಿಸ್ತಾ ಇದ್ದೇನೆ. ರಾಜ್ಯ ಚುನಾವಣಾ ಆಯೋಗ, ಕರ್ನಾಟಕ, ಬೆಂಗಳೂರು. ಸೊ ನೋಡ್ತಾ ಇದ್ದೇವೆ, ಆದಮೇಲೆ ಇದರಲ್ಲಿ ಮುಖ್ಯವಾದ ವಿಶೇಷತೆಯಲ್ಲಿ ನೋಡ್ತಾ ಇದ್ದೇವೆ ನಾವು ಗ್ರಾಮ ಪಂಚಾಯತ್ ಚುನಾವಣೆಗಳು ಮತದಾನ ಕೇಂದ್ರದಲ್ಲಿ ಉಪಯೋಗಿಸುವ ಪ್ರಮಾಣ ಪತ್ರಗಳ ಮತ್ತು ನಮೂನೆಗಳ ಪುಸ್ತಕ, ಮತಪಟ್ಟಿಗೆ ಬಳಸುವ ಮತದಾನ ಕೇಂದ್ರದಲ್ಲಿ ಮಾತ್ರ ಅಂತಕ್ಕಂಥ ಒಂದು ಇಲ್ಲಿ ಒಂದು ಪುಸ್ತಕ ಕೊಟ್ಟಿರ್ತಾರೆ ತಮಗೆ. ಸೊ ಈ ಒಂದು ಪುಸ್ತಕದಲ್ಲಿ ಏನೇನಿದೆ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯವಾದ ಒಂದು ವಿವರಣೆ ತಿಳ್ಕೊಬೇಕಿಲ್ಲಿ. ಅಂದರೆ ಮತಪಟ್ಟಿಗೆಯಲ್ಲಿ ಬಳಸಿದಲ್ಲಿ ನಮೂನೆಗಳು ಕೂಡ ಇದೆ. ಸೊ ನೋಡ್ತಾ ಇದ್ದೀವಿ ಇದರಲ್ಲಿ ನಾವು ಏನೇನಿದೆ ಅಂತಕ್ಕಂಥದ್ದು ಈ ಒಂದು ಪುಸ್ತಕದಲ್ಲಿ ನೋಡ್ತಾ ಇದ್ದೇವೆ. ಸೊ ಏನೇನಿದೆ, ಪ್ರಿಸೈಡಿಂಗ್ ಅಧಿಕಾರಿಯವರ ವಿವರ ಇದೆ. ಸೊ ಇದರಲ್ಲಿ ವಿಶೇಷವಾಗಿ ನೋಡ್ತಾ ಇದ್ದೀವಿ ನಾವು ನಮೂನೆಗಳು ಇವೆ ಹಾಗೆಯೇ, ಮತ್ತು ಈ ಒಂದು ಪ್ರಮಾಣ ಪತ್ರಗಳು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಹಾಗೆ ಈ ಒಂದು ಪುಸ್ತಕದ ಕೊನೆಯಲ್ಲಿ ನಮೂನೆಗಳು ನಂತರ ಬಿಳಿ ಹಾಳೆಗಳು ಕೂಡ ಇದರಲ್ಲಿ ಇದ್ದಿರ್ತವೆ. ಅಂದರೆ ಎರಡು ಪ್ರತಿಗಳು ಇಲ್ಲಿ ಬಿಳಿ ಹಾಳೆಗಳು ಕೂಡ ಇವೆ. ಸೊ ಇದರ ವಿಶೇಷತೆ ಏನು ಅಂತ ನೋಡಿದಾಗ ಈ ಕೆಳಗಡೆ ಗೊತ್ತಾಗ್ತಾ ಇದೆ ನಮಗೆ. ಸೊ ನೋಡ್ತಾ ಇದ್ದೇವೆ, ಪ್ರಿಸೈಡಿಂಗ್ ಅಧಿಕಾರಿಯ ಮತಗಟ್ಟೆ ನಮೂನೆಗಳ ಪುಸ್ತಕ ಇದೆ. ಸೊ ಆ ಒಂದು ಪ್ರಿಸೈಡಿಂಗ್ ಅಧಿಕಾರಿ ಗ್ರಾಮ, ತಾಲೂಕು, ಜಿಲ್ಲಾ ಪಂಚಾಯತ್, ಇದರಲ್ಲಿ ಗ್ರಾಮ ಪಂಚಾಯತಿ ಒಂದು ಚುನಾವಣೆ ಇದೆ, ಇದರಲ್ಲಿ ಮತದಾನ ದಿನಾಂಕ ಬರೀಬೇಕು. ನಂತರ ಆ ಒಂದು ಗ್ರಾಮ ಪಂಚಾಯತಿ ಕ್ಷೇತ್ರದ ಸಂಖ್ಯೆ ಮತ್ತು ಹೆಸರು ಬರೀಬೇಕು. ಮತಗಟ್ಟೆಗೆ ನೀಡಲಾಗಿರುವ ಮತಪಟ್ಟಿಗೆ ಒಟ್ಟು ಸಂಖ್ಯೆ ಬರೀಬೇಕು. ಗ್ರೀನ್ ಪೇಪರ್ ಸೇಲ್ಸ್ ಕೂಡ ಇಲ್ಲಿ ಬರೀಬೇಕು. ಪ್ರಿಸೈಡಿಂಗ್ ಅಧಿಕಾರಿಯ ಪದನಾಮ, ದೂರವಾಣಿ ಸಂಖ್ಯೆ, ಮೊಬೈಲ್ ಸಂಖ್ಯೆ, ಪ್ರಿಸೈಡಿಂಗ್ ಅಧಿಕಾರಿ ಸಹಿಯಲ್ಲಿ ಕೂಡ ಮಾಡಬೇಕು. ಸೊ ಇದರ ವಿಶೇಷತೆ ಏನು ನೋಡಿದಾಗ ಮತಗಟ್ಟೆಯ ಪ್ರಮಾಣ ಪತ್ರ ನಮೂನೆಗಳ ಪುಸ್ತಕ ಬಳಸುವ ವಿಧಾನ ನೋಡ್ತಾ ಇದ್ದೀವಿ. ಇದರಲ್ಲಿ ನಾವು ಈ ಹಿಂದಿನ ಚುನಾವಣೆಯಲ್ಲಿ ಏನಾಗ್ತಿತ್ತಪ್ಪ ಅಂತಂದ್ರೆ ಅದರಲ್ಲಿ ಕಡ್ಡಾಯವಾಗಿ ಮತಗಟ್ಟೆಗಳಲ್ಲಿ ಬಳಸಲು 26 ಮಾದರಿಯ ಪ್ರಮಾಣ ಪತ್ರದಲ್ಲಿ ನೀಡ್ತಾ ಇದ್ರು. ಸೊ ಅದನ್ನು ಬಿಡಿ ಬಿಡಿಯಾಗಿ ಹಾಗೂ ಪ್ರಮಾಣ ಪತ್ರ ನಮೂನೆಗಳಿಗೆ ಪ್ರತ್ಯೇಕವಾದ ಲಕೋಟೆ ಕೂಡ ಅಲ್ಲಿ ಕೊಡ್ತಾ ಇದ್ರು. ಸೊ ಈ ಒಂದು ಎಲೆಕ್ಷನ್ನಲ್ಲಿ ಯಾವುದೇ ರೀತಿ ಈ ಥರ ಒಂದು ಪ್ರತ್ಯೇಕವಾದ ಲಕೋಟೆ ಕೊಡ್ತಾ ಇಲ್ಲ, ಒಂದು ಪುಸ್ತಕ ರೂಪದಲ್ಲಿ ಕೊಡ್ತಾ ಇದ್ದಾರೆ. ಇದರಿಂದ ಮತಗಟ್ಟೆ ಅಧಿಕಾರಿಗಳು ಪ್ರಮಾಣ ಪತ್ರ ಮತ್ತು ನಮೂನೆಗಳನ್ನು ಹುಡುಕಿ ಭರ್ತಿ ಮಾಡಿ ಸಂಬಂಧಪಟ್ಟ ಲಕೋಟೆಗಳಲ್ಲಿ ಇರಿಸಿ ಅದಕ್ಕೆ ಗೊಂದು ಅಳವಡಿಸಿ ಡಿಮಸ್ಟ್ ಕೇಂದ್ರಕ್ಕೆ ಅಲ್ಲಿ ನೀಡಬೇಕಾಗಿತ್ತು. ಅದರಿಂದ ಅನಗತ್ಯವಾಗಿ ನಮೂನೆಗಳನ್ನು ಹಾಳಾಗ್ತಾ ಇತ್ತು, ತುಂಬಾ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಇದನ್ನು ತಪ್ಪಿಸುವ ದೃಷ್ಟಿಯಿಂದ ಆಯೋಗವು ಈ ಚುನಾವಣೆಯಲ್ಲಿ ಮತಗಟ್ಟೆಗಳಲ್ಲಿ ಬಳಸುವ ಈ ಕೆಳಕಂಡ ಪ್ರಮಾಣ ಪತ್ರ ನಮೂನೆಗಳನ್ನು ಪುಸ್ತಕ ರೂಪದಲ್ಲಿ ತಯಾರಿಸಿ ನೀಡಲಾಗ್ತದೆ. ಅಂದ್ರೆ ಇಲ್ಲಿ ಮುಖ್ಯವಾಗಿ ಯಾವ ಥರ ಹೇಳ್ತಾರಪ್ಪ ಅಂದ್ರೆ ಒಂದು ಪುಸ್ತಕ ರೂಪದಲ್ಲಿ ಇಲ್ಲಿ ಮಾಡಿದ್ರೆ ಇದರಲ್ಲಿ ಎಲ್ಲಾ ಒಂದು ನಮೂನೆಗಳು ಇದರಲ್ಲಿ ಮತ್ತು ಪ್ರಮಾಣ ಪತ್ರ ಕೂಡ ಇದರಲ್ಲಿ ಇರ್ತಾ ಇವೆ. ಹೀಗಾಗಿ ಅನಗತ್ಯವಾದ ಗೊಂದಲ ಇದರಲ್ಲಿ ಈ ಹೋಗಲಾಡಿಸಿದೆ. ಸೊ ಈ ಒಂದು ಪ್ರಮಾಣ ಪತ್ರ ಆಗಿರ್ಬೋದು, ನಮೂನೆಗಳಾಗಿರ್ಬೋದು, ಪುಸ್ತಕ ರೂಪದಲ್ಲಿ ತಯಾರಿಸಿ ನೀಡಲಾಗ್ತಾ ಇದೆ. ಇದರಲ್ಲಿರುವ ಕೆಲವು ನಮೂನೆ ಪ್ರತ್ಯೇಕ ಲಕೋಟೆಯಲ್ಲಿರುವ ಪ್ರಮಾಣ ಪತ್ರ ಮತ್ತು ನಮೂನೆಗಳು. ಸೊ ನೋಡ್ತಾ ಇದೀವಿ ನಾವು ಕ್ರಮ ಸಂಖ್ಯೆ ಇದೆ, 1-4 ನಮೂನೆಗಳು ಕೂಡ ಇವೆ, ನಮೂನೆಗಳ ವಿವರ ಕೂಡ ಇದೆ, ಸಂಬಂಧಪಟ್ಟ ಲಕೋಟೆ ಸಂಖ್ಯೆ ಕೂಡ ಇಲ್ಲಿ ತಾವು ಇಲ್ಲಿ ಕಾಣ್ತಾ ಇದ್ದೀರಿ. ಸೊ ಈ ಒಂದು ನಮೂನೆಗಳು, ನಮೂನೆಗಳ ವಿವರ ಮತ್ತು ಲಕೋಟೆಗಳು ಕೊಡಲಾಗಿದೆ. 2, 4, 9 ಮತ್ತು 5 ಈ ಲಕೋಟೆಗಳಲ್ಲಿ ತಾವು ಇದನ್ನು ಪ್ರತ್ಯೇಕ ಲಕೋಟೆಯಲ್ಲಿಡುವ ಪ್ರಮಾಣ ಪತ್ರಗಳು ಇಲ್ಲಿ ಇರ್ತವೆ. ಸೊ ಕ್ರಮಸಂಖ್ಯೆ 2 ನೋಡ್ತಾ ಇದ್ದೀವಿ, ನಮೂನೆ ಪುಸ್ತಕದಿಂದ ಬೇರ್ಪಡಿಸಿ ಉಪಯೋಗಿಸುವ ನಮೂನೆಗಳು ಆಗಿರ್ತವೆ ಇದರಲ್ಲಿ. ಸೊ ಇವುಗಳು ಪುಸ್ತಕದಿಂದ ಬೇರ್ಪಡಿಸಿ ಉಪಯೋಗಿಸಬೇಕಾಗ್ತದೆ. ಅವುಗಳಲ್ಲಿ ನಮೂನೆ 3, 4 ಮತ್ತು 24, 18 ಇದೆ. ಸೊ ನೋಡ್ತಾ ಇದ್ದೇವೆ ಇದರಲ್ಲಿ ನಾವು ನಮೂನೆ 3, ಮತಪಟ್ಟಿಗೆಯನ್ನು ಮುಚ್ಚಿರುವ ಬಟ್ಟೆ ಚೀಲದ ಮೇಲೆ ಅಂಟಿಸುವ ಚೀಟಿ ಆಗಿರ್ತದೆ. ನಂತರ ಅನುಮತಿ ಚೀಟಿ, ಹಾಜರಾತಿ ಪ್ರಮಾಣ ಪತ್ರ, ಡಿಮಸ್ಟಿಂಗ್ ಕೇಂದ್ರಕ್ಕೆ ಒಪ್ಪಿಸಬೇಕಾದ ಸಾಮಗ್ರಿಗಳ ಪಟ್ಟಿ ಇರ್ತದೆ. ನಂತರ ಪ್ರಮಾಣ ಪತ್ರ ಹಾಗೂ ನಮೂನೆಗಳ ಭರ್ತಿ ಮಾಡಿ ಲಕೋಟೆ 11 ಇರಿಸಿದ್ದು ಕೂಡ ಇಲ್ಲಿ ತಾವು ಕಾಣ್ತಾ ಇದ್ದೀರಿ. ಸೊ ಇವಷ್ಟು ಕೂಡ ಇದರಲ್ಲಿ ಇದ್ದಿರ್ತವೆ. ಆಕ್ಷೇಪಿತ ಮತಗಳ ಪಟ್ಟಿ, ಅಂಧ ಮತ್ತು ದುರ್ಬಲ ಮತದಾರರ ಪಟ್ಟಿ, ಪೊಲೀಸ್ ಠಾಣೆ ಅಧಿಕಾರಿ ಸಲ್ಲಿಸುವ ದೂರು, ಪ್ರಿಸೈಡಿಂಗ್ ಅಧಿಕಾರಿಯ ವಿಶೇಷ ಸೂಚನೆ, ಅಂಧ ದುರ್ಬಲ ಮತದಾರ ಸಂಘಟನೆ ಘೋಷಣೆ. ಸೊ ನಮೂನೆ 12, 17, 20 ಮತ್ತು 21 ಇದ್ದಿರ್ತದೆ. ಸೊ ಇದರಂತೆ ಮತ್ತೆ ನೋಡಿದಾಗ ಉಪಯೋಗಿಸುವ ಕ್ರಮದ ಬಗ್ಗೆ ಸೂಚನೆ ಕೂಡ ಇಲ್ಲಿ ಕೊಡಲಾಗಿದೆ. ಅಂತೆಯೇ ಈ ಒಂದು ಅಂಶಗಳು ಇದರಲ್ಲಿ ಕಾಣ್ತಾ ಇದೀವಿ ನಾವು. ಭರ್ತಿ ಮಾಡಿದ ಕ್ರಮ ಸಂಖ್ಯೆ 1-4 ನಮೂನೆಗಳನ್ನು ಪುಸ್ತಕದಿಂದ ಪ್ರತ್ಯೇಕಿಸಿ ಸಂಬಂಧಪಟ್ಟ ಲಕೋಟೆಯಲ್ಲಿರಿಸಿ ಸೀಲ್ ಮಾಡುವುದು. ಮತಪತ್ರ ಲೆಕ್ಕ ಪ್ರಮಾಣ ಪತ್ರ 28, ಪುಸ್ತಕದಲ್ಲಿರುವ 8 ಪ್ರತಿಗಳಲ್ಲಿ ಭರ್ತಿ ಮಾಡಿದ 1 ಪ್ರತಿಯನ್ನು ಲಕೋಟೆ 4 ಇರಿಸಿ ಸೀಲ್ ಮಾಡಿ ಡಿಮಸ್ಟ್ರಿಂಗ್ ಅಧಿಕಾರಿಗೆ ಒಪ್ಪಿಸುವುದು ಅಂತ ಕೂಡ ಇಲ್ಲಿ ಕೊಡಲಾಗಿದೆ. ನಮೂನೆ 3, 4, 18 ಮತ್ತು 24 ಪುಸ್ತಕದಿಂದ ಪ್ರತ್ಯೇಕಿಸಿ ಮತಗಟ್ಟೆಯಲ್ಲಿ ಉಪಯೋಗಿಸುವುದನ್ನು ಕೂಡ ಕೊಡಲಾಗಿದೆ. ನಮೂನೆ 5, ಪೊಲೀಸ್ ಠಾಣೆಗೆ ದೂರಿಸುವುದು ನಡೆಯಲು ಉಪಯೋಗಿಸಿದ್ದರಲ್ಲಿ ಅದರ ಪ್ರತಿ ಮಾತ್ರ
ಮತ್ತು ಸ್ವೀಕೃತಿ ರಸೀದಿಯನ್ನು 2011 ಇರಿಸುವುದು ಅಂತ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀವಿ ಇದರಲ್ಲಿ ನಾವು ಕೆಲವೊಂದು ಪ್ರಮಾಣ ಪತ್ರಗಳು ಲಕೋಟೆಯಲ್ಲಿ ಅಲ್ಲಿ ಹಾಕಬೇಕು, ನಂತರ ಕೆಲವೊಂದು ಆ ಒಂದು ಪುಸ್ತಕದಲ್ಲಿ ಇರಿಸಬೇಕಾದಂಥ ಪ್ರತಿಗಳು ಕೂಡ ಇಲ್ಲಿ ಇವೆ. ಸೊ ಪುಸ್ತಕದ ಕೊನೆಯಲ್ಲಿ ನೋಡಿದಾಗ ನೋಡ್ತಾ ಇದ್ದೀವಿ ನಾವು ಪುಸ್ತಕ ಕೊನೆಯಲ್ಲಿ 2 ಹಾಳೆಗಳನ್ನು ಕೂಡ ನೀಡಲಾಗಿದೆ, ಅವಶ್ಯವಿದ್ದಲ್ಲಿ ಅವುಗಳನ್ನು ಕೂಡ ಉಪಯೋಗಿಸಿಕೊಳ್ಳುವುದನ್ನು ಕೂಡ ಕೊಡಲಾಗಿದೆ. ಸೊ 2ಕ್ಕಿಂತ ಹೆಚ್ಚು ಪುಟಗಳಿರುವ ನಮೂನೆ ಪ್ರಮಾಣ ಪತ್ರಗಳನ್ನು ಭರ್ತಿ ಮಾಡಿ ಸ್ಟೆಪ್ಲರ್ ಗುಂಡು ಪಿನ್ನೊಂದಿಗೆ ಸೇರಿಸಿ ಪುಟ ಸಂಖ್ಯೆಯನ್ನು ನೀಡುವುದನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಸೊ ಮಾದರಿ ತೋರಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಿ ಆದಮೇಲೆ ಇದರಲ್ಲಿ ಒಂದು ಡಾಟ್ ಡಾಟ್ ಸ್ಟ್ರಕ್ಚರ್ ಕಾಣ್ತಾ ಇದ್ದೀವಿ ಇದರಲ್ಲಿ ನಾವು. ಸೊ ಇದರಲ್ಲಿ ನಾವು ಈ ಒಂದು ಪುಸ್ತಕದಲ್ಲಿ ಕಾಣಬಹುದಾಗಿದೆ. ಸೊ ನಮೂನೆ 17 ಇಲ್ಲಿ ಮಾದರಿ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ನಮೂನೆ 17 ಮತದಾನ ಕೇಂದ್ರದ ಅಧಿಕಾರಿಗಳು ಸಂಗ್ರಹಿಸಿಕೊಳ್ಳಬೇಕಾದ ಸಾಮಗ್ರಿಗಳ ಪಟ್ಟಿ ಕೂಡ ಕೊಡಿಸ್ತಾ ಇದ್ದೀವಿ. ಸೊ ಇಂಥ ಒಂದು ಮಾದರಿಗಳನ್ನು ನಾವು ಇಲ್ಲಿ ಕರೆಕ್ಟಾಗಿ ನಾವು ಕಟ್ ಮಾಡಿ ಅಲ್ಲಿ ಸಂಬಂಧಪಟ್ಟಂಥ ಲಕೋಟೆಗಳಲ್ಲಿ ಹಾಕಿಸಿ ನಾವು ಏನಪ್ಪ ಅಂದರೆ ಅದನ್ನು ನಾವು ಇಲ್ಲಿ ಕೊಡಬೇಕಾಗ್ತದೆ ಅಂತ ಹೇಳ್ಬೋದು ನಾವು. ಸೊ ನೋಡ್ತಾ ಇದ್ದೀವಿ ಇದರಲ್ಲಿ ನಾವು. ಸೊ ಈ ಥರ ಒಂದು ವಿಶೇಷವಾದಂಥ ಒಂದು ಪುಸ್ತಕ ಈ ಒಂದು ವರ್ಷ ಇದೆ. ಸೊ ಹೆಚ್ಚಿನ ಶೈಕ್ಷಣಿಕ ಅಪ್ಡೇಟ್ಸ್ ಆಗಿ ಮತ್ತು ಟೆಕ್ನಾಲಜಿ ಮತ್ತು ಸಿಸ್ಟಮ್ ಆದ ಮೇಲೆ ಧನ್ಯವಾದಗಳು. ಗುಡ್ ಡೇ.